ಹಾಗೆ ಲೈನ್ ಅಲ್ಲಿ ಇರಿ. ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ದೂರದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಇವಾಗ ನಿಮ್ಮ ದೂರಿನ ಒಂದು ಆಧಾರದ ಮೇಲೆ ಈಗ ಸಿಎಂ ಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ನೀಡಿದ್ರು, ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ನೋಟಿಸ್ ಅನ್ನು ನೀಡಿರುವಂತದ್ದು, ಏನು ಹೇಳ್ತೀರಾ ಇದ್ರ ಬಗ್ಗೆ? ತನಿಖೆ ಪ್ರಕ್ರಿಯೆ ಭಾಗವಾಗಿ ಅವರನ್ನು ವಿಚಾರಣೆಗೊಳಪಡಿಸಲೇಬೇಕು. ಹಾಗಾಗಿ ಬಹುಶಃ ಸ್ವಲ್ಪ ತಡವಾಗಿ ವಿಚಾರಣೆಗೊಳಪಡಿಸ್ತಾರೆ, ಆದರೂ ಕೂಡ ವಿಚಾರಣೆಗೊಳಪಡಿಸ್ತಾರೆ. ನೆಕ್ಸ್ಟ್ ಹೇಗಿರುತ್ತೆ ಇವಾಗ ಅವರು ವಿಚಾರಣೆಗೆ ಹಾಜರಾಗಬೇಕು, ಯಾವೆಲ್ಲ ರೀತಿಯಾಗಿ ವಿಚಾರಣೆ ನಡೀತಾ ಹೋಗುತ್ತೆ ಮುಂದೆ? ಮೇಡಮ್, ಅದೇ ಅವರ ಆರೋಪಕ್ಕೆ ಪೂರಕವಾಗಿ ನಾನು ಏನು ಮಾಹಿತಿ ಮತ್ತೆ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ, ಸೊ ಅದನ್ನ ಇಟ್ಟುಕೊಂಡು ಅವರ ವಿಚಾರಣೆ ಒಳಪಡಿಸಬೇಕಾಗುತ್ತೆ. ಮತ್ತೆ ನಾನು ಒಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೀನಿ. ಸೊ ಸಿದ್ದರಾಮಯ್ಯ ಅವ್ರನ್ನ ವಿಚಾರಣೆ ಒಳಪಡಿಸಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ಮತ್ತೆ ಯಾವ ದಾಖಲೆ ಇಟ್ಟುಕೊಂಡು ಅವ್ರನ್ನ ಯಾವ ರೀತಿ ವಿಚಾರಗಳನ್ನು ಕೊಡಿಸ್ಬೇಕು ಅಂತೇಳಿ ಒಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೀನಿ. ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ, ಅಂದ್ರೆ ಸಿಎಂ ಪತ್ನಿಯವರನ್ನ ಕೂಡ ಖುದ್ದು ವಿಚಾರಣೆಗೆ ಒಳಪಡಿಸಿ ಇವಾಗ ವಿಚಾರಣೆಯನ್ನ ನಡೆಸಿದಾಗಿದೆ. ಈಗ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ವಿರುದ್ಧ ಏನ್ ಆರೋಪ, ಅದಕ್ಕೆ ಪೂರಕ ಅವರು ಉತ್ತರ ಕೊಡ್ಲೇಬೇಕಾಗುತ್ತೆ ಪ್ರತಿಯೊಂದಕ್ಕೂ. ಸೊ ಉತ್ತರ ಕೊಡದೆ ಜಾರ್ಕೋ ಅಂತ ಪ್ರಯತ್ನ ಪಟ್ರೆ ಅವ್ರು ಬಂದ ಸಾಧ್ಯತೆನೂ ಕೂಡ ಇರುತ್ತೆ. ಯಾಕಂದ್ರೆ ತನಿಖಾಧಿಕಾರಿಯ ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸಬೇಕಾದ ಅವ್ರ ಕರ್ತವ್ಯ. ಸೊ ಸಹಕರಿಸ್ತಾ ಇದ್ದಾಗ ಅವ್ರು ಬಂಧಿಸೋದು ತನಿಖಾಧಿಕಾರಿ ಕರ್ತವ್ಯ. ಸೊ ಏನಾಗುತ್ತೆ ಅಂತೇಳಿ ಕಾದು ನೋಡ್ಬೇಕಿದೆ. ಧನ್ಯವಾದ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ನೋಟಿಸ್ ಜಾರಿ ಮಾಡಿದೆ. ನವೆಂಬರ್ 6ರಂದು ಬೆಳಿಗ್ಗೆ 10:30ಕ್ಕೆ ಹಾಜರಾಗುವಂತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಆನಂದ್ ನಮ್ಮ ಜೊತೆ ಈಗಾಗಲೇ ಮಾತನಾಡ್ತಾ ಇದ್ರು. ಆನಂದ್, ಈಗ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಮಾಡಿತ್ತು, ಮೆರವಣಿಗೆ ರ್ಯಾಲಿಯನ್ನು ನಡೆಸಿ ಪ್ರತಿಭಟನೆಯನ್ನು ಮಾಡಿ ಸಿಎಂ ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಈಗ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ, ಇದಕ್ಕೆ ಬಿಜೆಪಿ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ? ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ? ಚೈತ್ರ, ಹೌದು, ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ಪ್ರಕರಣದ A1 ಆರೋಪಿ ಆಗಿರೋದ್ರಿಂದ ಮೊದಲಿಗೆ ಅವರ ವಿಚಾರಣೆಯನ್ನೇ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ SP ಏನು ಲೋಕಾಯುಕ್ತ SP ಅವರ ವಿವೇಚನೆಗೆ ಎಲ್ಲಾ ವಿಚಾರವನ್ನು ಬಿಟ್ಟಿದ್ರಿಂದ ಅವರು A4, A3, A2 ಈ ವಿಭಾಗವಾಗಿ ವಿಚಾರಣೆಯನ್ನ ಮಾಡ್ಕೊಟ್ಟು ಬಂದ್ರು. ಸದ್ಯ ಈಗ A1 ಆರೋಪಿ ಆಗಿರುವ ಸಿಎಂ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರಿಂದ ಅವರಿಗೆ ಯಾವೆಲ್ಲ ಅಂಶಗಳು, ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ನೋಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಕಡತಗಳಲ್ಲಾಗ್ಲಿ ದಾಖಲೆಗಳಲ್ಲಾಗ್ಲಿ ಸೈನ್ ಹಾಕಿಲ್ಲ. ಆದ್ರೆ ಅವರ ಪ್ರಭಾವ ಇದೆ ಅನ್ನುವಂಥದ್ದು ಬಿಜೆಪಿಗರ ಹಾಗೂ ವಿಪಕ್ಷಗಳ ದೂರುದಾರರ ಏನೋ ಒಂದು ಆರೋಪವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವೆಲ್ಲ ಪ್ರಶ್ನೆಗಳನ್ನ SP ಉದೇಶ್ ಅವರು ಕೇಳ್ತಾರೆ. ಅಲ್ಲದೆ ಈಗ ಕಳೆದ ವಾರವಷ್ಟೇ ಏನು ಮೈಸೂರಿನ ಬಿಜೆಪಿಯ ಶಾಸಕ TS ಶ್ರೀವತ್ಸ ಅವ್ರು ಏನಿದ್ರು, ಅವರು ಒಂದು ಮನವಿ ಪತ್ರವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ರು. ನೀವು ಹೇಗೆ 14 ಸೈಟ್ಗಳನ್ನ ವಾಪಸ್ ಕೊಟ್ಟೆ, ಅದೇ ರೀತಿ ಎಲ್ಲಾ ಅಕ್ರಮ ಸೈಟ್ಗಳನ್ನು ಕೂಡ ವಾಪಸ್ ಪಡಬೇಕು ಅನ್ನುವಂತ ಮನವಿ ಪತ್ರವನ್ನು ಕೊಟ್ಟಿದ್ರು. ಇದಕ್ಕೆ ಪೂರಕವಾಗಿ ಸಹ ಅವರು ಸ್ಪಂದಿಸಿದ್ದಾರೆ ಅನ್ನುವಂತ ಮಾತುಗಳನ್ನ ಸ್ವತಃ ಶ್ರೀವತ್ಸ ಅವರೇ ಆಡಿದ್ರು. ಅಲ್ಲದೆ ಅವರ ಮನವಿ ಪತ್ರಕ್ಕೆ ಸಹಿಯನ್ನು ಮಾಡಿದ್ರು. ಏನು ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವ್ರಿಗೆ ಈ ಬಗ್ಗೆ ಕ್ರಮ ವಹಿಸುವಂತ ಕೂಡ ಹೇಳಿದ್ರು. ಈ ಸದ್ಯಕ್ಕಿರುವಂತ ಪ್ರಶ್ನೆ, ಸಿಎಂ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ನಾಳಿದ್ದು ಮೊದಲ ನೋಟಿಸ್ಗೆ ಬಂದು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಎರಡನೇ ನೋಟಿಸ್ಗೆ ಹಾಜರಾಗ್ತಾರಾ ಅನ್ನುವಂಥದ್ದು. ಸದ್ಯಕ್ಕೆ SP ಉದೇಶ್ ಅವರು ನಾಳಿದ್ದು ಅಂದ್ರೆ 6ನೇ ತಾರೀಕು ಬಂದು ನೀವು 10:00 ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ಅನ್ನುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಸದ್ಯ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವ ಕುತೂಹಲದ ಪ್ರಶ್ನೆ ಚೈತ್ರ. ಆನಂದ್, ಇವಾಗ ಬೈ ಎಲೆಕ್ಷನ್ ಕೂಡ ಇದೆ, 13ನೇ ತಾರೀಕು ಇವಾಗ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಿಂದ ಏನಾದ್ರೂ ಚುನಾವಣೆಯನ್ನ ಮುಂದಿಟ್ಕೊಂಡು ಏನಾದ್ರೂ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡ್ಲಿಕ್ಕೆ ಅನುಮತಿಯನ್ನ ಕೋರುವಂತಹ ಸಾಧ್ಯತೆ ಏನಾದ್ರು ಇದೆಯಾ ಸಿಎಂ ಸಿದ್ದರಾಮಯ್ಯ ಅವರು? ಚೈತ್ರ, ಅಂದ್ರೆ ಮೊದಲನೇ ನೋಟಿಸ್ಗೆನೆ ಬರಬೇಕು ಅನ್ನುವಂತಹ ಕಾನೂನು ಏನಿಲ್ಲ. ಯಾಕೆಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಕಾರಣಗಳನ್ನು ಸಹ ಕೊಡಬಹುದು, ಯಾಕಂದ್ರೆ ಈಗಾಗಲೇ ಬೈ ಎಲೆಕ್ಷನ್ ಇದೆ. ಅಲ್ಲದೆ ಅವರು ರಾಜ್ಯದ CM ಆಗಿರೋದ್ರಿಂದ ಯಾವ್ದಾದ್ರು ಮುಖ್ಯವಾದ ಮೀಟಿಂಗ್ ಗಳಿದ್ರೆ ಆ ಕಾರಣವನ್ನು ಕೂಡ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆ ಏನು ಮೈಸೂರಿನ 1977ರಲ್ಲಿ ADC ಆಗಿದ್ದಂತಹ ಪಾಲೆ ಅವ್ರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು, ಅವರು ಮೊದಲನೇ ನೋಟಿಸ್ಗೆ ಬಂದಿರ್ಲಿಲ್ಲ, ಕಾರಣವನ್ನ ಕೊಟ್ಟಿದ್ರು. ನಾನು ಸದಾ ಯಾವ್ದೋ ಒಂದು ಮೀಟಿಂಗ್ ನಲ್ಲಿ ಇದ್ದ ಕಾರಣ ಬರ್ಲಿಕ್ಕೆ ಆಗಿರ್ಲಿಲ್ಲ ಅಂತ. ಎರಡನೇ ನೋಟಿಸ್ ಕೊಟ್ಟ ನಂತರ ಅವರು ವಿಚಾರಣೆಗೆ ಹಾಜರಾದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಮೊದಲನೇ ನೋಟಿಸ್ಗೆ ಬಂದು ಹಾಜರಾಗಬೇಕು ಅನ್ನುವಂಥದ್ದು ಏನಿಲ್ಲ. ಅವರು ಕೂಡ ಏನಾದ್ರು ಕಾರಣವನ್ನ ಲೋಕಾಯುಕ್ತಕ್ಕೆ ಕೊಟ್ಟು ಎರಡನೇ ನೋಟಿಸ್ ಕೊಡುವ ತನಕ ಕಾಯ್ಬೋದು, ಅಥವಾ ಯಾವುದೇ ಕಾರಣವನ್ನು ಕೊಡದೆ ಮೊದಲನೇ ನೋಟಿಸ್ಗೆ ಕೂಡ ಬಂದು ಅಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ SP ಉದೇಶ್ ಅವರಾಗಿರ್ಬೋದು ಹಾಗೂ ತನಿಖಾ ತಂಡದ ವಿಚಾರಣೆಗೆ ಒಳಪಡಬಹುದು. ಚೈತ್ರ,
धन्यवाद आनंद तमेल माहितिगागि इन्नु ई मूड नोटिस जारी माडिरुव विचारक्के संबंधपट्टंते मत्तोब्ब दूरदाररागिरुवंत प्रदीप अवरु नम्म जोते दूरवाणी संपर्कदल्लि इद्दारे प्रदीप अवरे इवाग सीएं सिद्रामय्य अवरिगे ईग नोटिस अन्न जारी माडिद्दारे एन् हेळ्तीरा इदर बग्गे हलो आनंद ध्वनि केळिस्ता इद्या ಇವಾಗ ನೀವು ದೂರನ್ನ ನೀಡಿದ್ರಿ ಮುಡ ಅಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಗೆ ಕೂಡ ಅನುಮತಿ ಸಿಕ್ತು ಈಗ ಲೋಕಾಯುಕ್ತದಲ್ಲಿ A1 ಆರೋಪಿಯಾಗಿ ಮಾಡಲಾಗಿತ್ತು ಸಿದ್ರಾಮಯ್ಯ ಅವರಿಗೆ ಈಗ ವಿಚಾರಣೆಗೆ ಒಳಗಾಗುವಂತೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ನವೆಂಬರ್ 6ನೇ ತಾರೀಕು ಈ ಬಗ್ಗೆ ಏನು ಹೇಳ್ತೀರಾ ಅಲ್ಲ ನೋಟಿಸ್ ಕೊಟ್ಟರೆ ಲೇಟ್ ಆಕ್ಚುಲಿ ನೋಟಿಸ್ ಮೊದಲೇ ಕೊಡಬೇಕಾಯಿತು A1 ಗೆ ನೋಟಿಸ್ ಕೊಡದ್ಬಿಟ್ಟು A5 ಗೆ ನೋಟಿಸ್ ಕೊಟ್ಟಿದ್ರು ಲೇಟ್ ಆಗಿ ಅದೇ ಲೇಟ್ ಆಗಿ ಕೊಟ್ಟಿದ್ದಾರೆ ಆದರೂ ಓಕೆ ನೋಟಿಸ್ ಕೊಟ್ಟಿರತಕ್ಕಂತದ್ದು ಸ್ವಾಗತ ಮಾಡ್ತೀನಿ ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಆಗಬೇಕಾಯಿತು ಈಗ ಆಲ್ರೆಡಿ ಈಗಾಗಲೇ ಎನ್ಕ್ವೈರಿ ಆಗಬೇಕಾಯಿತು ಅವರು ಮತ್ತೆ ಅವರ ಹೆಂಡತಿ ಇಬ್ರು ಕೂಡ ಮೊದಲೇ ಎನ್ಕ್ವೈರಿ ಆಗಬೇಕಾಗಿತ್ತು ಆದ್ರೆ ತಡವಾಗಿ ಆದರೂ ಕೂಡ ಲೋಕಾಯುಕ್ತ ಸಂಸ್ಥೆ ನೋಟಿಸ್ ಕೊಟ್ಟಿರತಕ್ಕಂತದ್ದನ್ನ ನಾನು ಸ್ವಾಗತ ಮಾಡ್ತೀನಿ ಈಗ ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಆಗಬೇಕು ಮತ್ತೆ ಅಗತ್ಯ ಬಿದ್ರೆ ಅವರನ್ನ ಕಸ್ಟಡಿ ತಗೋಬೇಕು ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಬೇಕು ಯಾಕೆಂದ್ರೆ ಒಬ್ಬ ಲಾಯರ್ ಆಫೀಸರ್ನ ಲಾಯರ್ ಆಫೀಸರ್ ಅವ ಕೈ ಕೆಳಗಡೆ ಇರತಕ್ಕಂತ ಆಫೀಸರ್ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಗಳನ್ನ ಎನ್ಕ್ವೈರಿ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಸಿದ್ದರಾಮಯ್ಯ ಅವರು ನಾನು ಡಿಮ್ಯಾಂಡ್ ಮಾಡೋದೇನಪ್ಪ ಅಂದ್ರೆ ರಾಜೀನಾಮೆ ಕೊಟ್ಟು ನೀವು ಎನ್ಕ್ವೈರಿಗೆ ಅಟೆಂಡ್ ಆಗಿ ನಿಮ್ಮಂತ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ನೀವು ಲೋಕಾಯುಕ್ತ ಕಚೇರಿಗೆ ಹೋಗಿ ಎನ್ಕ್ವೈರಿನ ಅಟೆಂಡ್ ಮಾಡೋದು ತಪ್ಪು ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ನೀವು ಲೋಕಾಯುಕ್ತ ಕಚೇರಿಗೆ ಎನ್ಕ್ವೈರಿಗೆ ಅಟೆಂಡ್ ಆಗಬೇಕು ಅನ್ನೋದು ನನ್ನ ಡಿಮ್ಯಾಂಡ್ ಮೇಡಂ ಹಾಗಾದ್ರೆ ಈಗ ನಿಮ್ಮ ಅಭಿಪ್ರಾಯ ನಿಮ್ಮ ಪ್ರಕಾರ ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತನಾ ಖಂಡಿತ ಒಬ್ಬ ಮುಖ್ಯಮಂತ್ರಿ ಆಗಿದ್ದುಕೊಂಡು ಅವರ ಕೈ ಕೆಳಗೆ ಇರತಕ್ಕಂತ ಅಧಿಕಾರಿಗಳು ಕೆಲಸ ಮಾಡ್ತಾರಾ ಇವತ್ತು ನೀವು ನೋಡಿದಿರಿ ಒಬ್ಬ A1 ಆರೋಪಿ ಅಂತ ನಾವು ನಮೂದು ಮಾಡಿರತಕ್ಕಂತ ಆರೋಪಿ ಸ್ಥಾನದಲ್ಲಿ ಇರತಕ್ಕಂತ ಸಿದ್ದರಾಮಯ್ಯನಿಗೆ ನೋಟಿಸ್ ಕೊಡ್ಲಿಕ್ಕೆ ಈಗ ಆಲ್ರೆಡಿ FIR ಮಾಡಿ ಒಂದೂವರೆ ತಿಂಗಳಾಗಿದೆ ಇಷ್ಟು ದಿವಸ ಇಷ್ಟು ಕಾಲಾವಕಾಶ ಅಂತ ಯಾಕೆ ತಗೊಂಡ್ರು ಯಾಕೆ ಈಗ ನಾವು ಲೋಕಾಯುಕ್ತ ಸಂಸ್ಥೆ ಮೇಲೆ ಡೌಟ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಲೋಕಾಯುಕ್ತ ಸಂಸ್ಥೆಗೆ ಅವರೇ ಸ್ವಲ್ಪ ಒಂದಷ್ಟು ಲೋಪದೋಷಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ಕೊಲ್ಲೂಡ್ ಆಗಿದ್ದಾರೆ ಅನ್ನೋದು ಆರೋಪ ಆಪಾದನೆ ಲೋಕಾಯುಕ್ತ ಸಂಸ್ಥೆ ಮೇಲಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ನೀಡಿ ನೀವು ಲೋಕಾಯುಕ್ತ ಕಚೇರಿಗೆ ಎನ್ಕ್ವೈರಿಗೆ ಅಟೆಂಡ್ ಆಗಬೇಕು ಅನ್ನೋದು ನನ್ನ ಡಿಮ್ಯಾಂಡ್ ಈಗ ಪ್ರದೀಪ್ ಅವರೇ ನೀವು ಡಿಮ್ಯಾಂಡ್ ಮಾಡ್ತಿರೋ ಪ್ರಕಾರ ಹಾಗಾದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಈಗ ಸಿಎಂ ಆಗಿರೋದ್ರಿಂದ ಅವರ ಅಂಡರ್ ಅಲ್ಲಿ ಬರೋ ಅಧಿಕಾರಿಗಳು ತನಿಖೆ ಮಾಡೋಕೆ ಆಗೋದಿಲ್ಲ ಅಂತ ಅಂದ್ರೆ ಹಾಗಾದ್ರೆ ಈಗ ಅವರು ರಾಜಕಾರಣಿ ಆಗಿರ್ಲಿ ಹಾಗಾದ್ರೆ ಅಧಿಕಾರಿಗಳಿಗೆ ಯಾವುದೇ ಪವರ್ ಇಲ್ವಾ ಹಾಗಾದ್ರೆ ಅಧಿಕಾರಿಗಳಿಗೆ ಅವರದೇ ಆದ ಅಧಿಕಾರ ಇರುತ್ತಲ್ವಾ ಈಗ ನನಗೆ ಒಂದು ಕ್ವೆಶ್ಚನ್ ಗೆ ಆನ್ಸರ್ ಮಾಡ್ಬಿಡಿ ಒಬ್ಬ ಲಾಯರ್ ಕೆಳಗಿರತಕ್ಕಂತ ಎಸ್ಪಿ ಕೇಡರ್ ಅಲ್ಲಿ ಇರತಕ್ಕಂತ ಒಬ್ಬ ಆಫೀಸರ್ ಒಬ್ಬ ಮುಖ್ಯಮಂತ್ರಿನ ಕೂತ್ಕೊಂಡು ಕುಣಿಸಿ ಎನ್ಕ್ವೈರಿ ಮಾಡಕಾಗುತ್ತಾ ಕ್ವೆಶ್ಚನ್ ಕೇಳಕಾಗುತ್ತಾ ಅವರಿಂದ ಸತ್ಯವನ್ನ ಹೊರ ತರ್ಲಿಕ್ಕೆ ಸಾಧ್ಯ ಇದೆಯಾ ಯಾಕಾಗಲ್ಲ ಅಧಿಕಾರಿಗೆ ಹಂಗಾದ್ರೆ ಪವರ್ ಇಲ್ಲ ಅಂತ ನೀವು ಬಹಿರಂಗವಾಗಿ ಒಪ್ಕೋತಿದ್ದೀರಾ ಹಾಗಾದ್ರೆ ಯಾವುದೇ ಅಧಿಕಾರಿಗೂ ಹಂಗಾದ್ರೆ ಒಬ್ಬ ರಾಜಕಾರಣಿಯನ್ನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಂತ ಒಪ್ಕೋತಿದ್ದೀರಾ ಹಂಗಾದ್ರೆ ಇಲ್ಲ ಒಪ್ಕೋತಾ ಇಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ ಅಧಿಕಾರನೂ ಇದೆ ಆ ಅಧಿಕಾರವನ್ನ ಸೇಲ್ ಮಾಡ್ಕೊಬಿಟ್ಟಿದ್ದಾರೆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರತಕ್ಕಂತ ಒಬ್ಬ ಎನ್ಕ್ವೈರಿ ಮಾಡಬೇಕು ಅಂತಂದ್ರೆ ಅವ್ರು ರಾಜೀನಾಮೆ ನೀಡಬೇಕು ನಾನು ಅಧಿಕಾರ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅಧಿಕಾರವನ್ನ ಚಲಾಯಿಸುವ ತಾಕತ್ತು ಅಧಿಕಾರಿಗಳಿಗೆ ಇಲ್ಲ ಅನ್ನೋದು ನನ್ನ ವಾದ ಅಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆನೇ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನು ನೀಡಿದ್ದಾರೆ ವಿಚಾರಣೆಗೆ ಒಳಗಾಗಿ ಅಂತ ನೋಟಿಸ್ ನೀಡಿರೋ ಅವರಿಗೆ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡುವಂತಹ ಇದಿಲ್ಲ ಅಂತ ಹೇಳ್ತಿದ್ದೀರಾ ಮೇಡಮ್ ನನ್ನ ಪ್ರಶ್ನೆ ನೋಟಿಸ್ ಕೊಡಕ್ಕೆ ಯಾಕೆ ಇದು ಆಯ್ತು FIR ಆಗಿ ಎಷ್ಟು ದಿವಸ ಆಯ್ತು ಯಾಕೆ ಇಷ್ಟು ತಡವಾಗಾಯ್ತು ನೋಟಿಸ್ ಕೊಡ್ಲಿಕ್ಕೆ ಒಬ್ಬ ಮುಖ್ಯಮಂತ್ರಿಗಳಿಗೆ ಇಷ್ಟು 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 ದಿವಸ ಬೇಕಾಗಿತ್ತಾ ಒಬ್ಬ ಅದ ಸಾಮಾನ್ಯ ವ್ಯಕ್ತಿಗಳಿಗೆ FIR ಆಗಿದ್ರೆ ಬಿಡ್ತಾ ಇದ್ರು ಅರೆಸ್ಟ್ ಮಾಡ್ತಾ ಇದ್ರು ಆದ್ರೆ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋಸ್ಕರ ಒಂದೂವರೆ ತಿಂಗಳಾದ್ಮೇಲೆ ನೋಟಿಸ್ ಕೊಡ್ತಾ ಇದಾರೆ ನೀವು ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಯಾರಿಗೆ ದೇವರಾಜು ಕೊಡ್ತೀರಾ ಇನ್ನೊಬ್ಬರಿಗೋ ಕೊಡ್ತೀರಾ ಇನ್ನೊಬ್ಬರಿಗೋ ಕೊಡ್ತೀರಾ ಆದ್ರೆ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವ್ರಿಗೆ ನೀವು ನೋಟಿಸ್ ಕೊಡಕ್ಕೆ ಒಂದೂವರೆ ತಿಂಗಳು ಟೈಮ್ ತಗೊಳ್ತೀರಾ ಯಾಕೆ ತಗೊಳ್ತೀರಿ ಇಷ್ಟು ಟೈಮು ಕಾರಣ ಏನು ನೀವು ಅಬದ್ಧ ಕೊಡ್ಬೋದಾಯ್ತಲ್ಲ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪ ಮಾಡಿದೀವಿ ಅವರ ಪವರ್ ಮಿಸ್ಯೂಸ್ ಬಗ್ಗೆ ನಾವು ಮಾತಾಡಿದೀವಿ ಅವರ ಪವರ್ ದುರ್ಬಳಕೆ ಬಗ್ಗೆ ನಾನು ಮಾತಾಡಿದೀವಿ ನಮ್ಮ ಇರ್ತಕ್ಕಂಥ ಆಪಾದನೆ ನೀವು ಇಂಡೈರೆಕ್ಟ್ ಆಗಿ ನಿಮ್ಮ ಫ್ಯಾಮಿಲಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಕೆಲಸಗಳನ್ನ ನೀವು ಒತ್ತಡ ಹಾಕಿ ಅಧಿಕಾರಿಗಳ ಮೇಲೆ ಮಾಡಿಸ್ಕೊಂಡಿದ್ದೀರ ಅನ್ನೋದು ನೇರ ಆರೋಪ ಹಾಗಾಗಿ ಮುಂದಿನ ಹೋರಾಟ ಏನಿವಾಗ ಹಂಗಾದ್ರೆ ಇವಾಗ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ತನಿಖೆಯನ್ನು ಸರಿಯಾಗಿ ನಡೆಸಿಲ್ಲ ಮುಂದಿನ ಕಾನೂನು ಹೋರಾಟ ಏನಿರುತ್ತೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅವರು ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಅಟೆಂಡ್ ಆಗಲಿ ದಟ್ ಈಸ್ ಮೈ ಡಿಮ್ಯಾಂಡ್ ಆಸ್ ಎ ಅಕ್ಯೂಸ್ಡ್ ಆಗಿ ಆರೋಪಿ ಆಗಿ ಒಂದು ಕೇಸ್ಗೆ ಅವ್ರು ಅಪಿಯರ್ ಒಂದು ಎನ್ಕ್ವೈರಿಗೆ ಅಪಿಯರ್ ಆದ್ರೆ ಈ ರಾಜ್ಯಕ್ಕೆ ಆಗತಕ್ಕಂತ ಅವಮಾನ ಒಬ್ಬ ಮುಖ್ಯಮಂತ್ರಿಗೆ ಸ್ಥಾನಕ್ಕೆ ಆಗ್ತಕ್ಕಂತ ಅವಮಾನ ಹಾಗಾಗಿ ಅವರು ರಾಜೀನಾಮೆಯನ್ನು ನೀಡಿ ಎನ್ಕ್ವೈರಿಗೆ ಅಟೆಂಡ್ ಆಗಬೇಕು ಲೋಕಾಯುಕ್ತ ಸಂಸ್ಥೆಗೆ ಅಪಿಯರ್ ಆಗಬೇಕು ಅನ್ನೋದು ನನ್ನ ಡಿಮ್ಯಾಂಡ್ ನೋಡೋಣ ರಾಜೀನಾಮೆಯನ್ನು ನೀಡಿ ಎನ್ಕ್ವೈರಿಗೆ ಒಳಗಾಗ್ತಾರೋ ಅಥವಾ ಹಾಗೆ ಒಳಗಾಗ್ತಾರೋ ನೋಡೋಣ ಅವ್ರನ್ನ ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು